ರಾಜ್ಯದಲ್ಲಿ ಮತ್ತೆ ಕೊರೋನಾ ಮಹಾಸ್ಫೋಟವಾಗಿದೆ. ರಾಜ್ಯದಲ್ಲಿ ಇಂದು 12,000 ಕೊರೋನಾ ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಇದೀಗ ಶೇಕಡಾ 6.33ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 9,020 ಕೊರೋನಾ ಕೇಸಸ್ಗಳು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ ಇಬ್ಬರು ಸೋಂಕಿತರು ಸಾವನ್ನಪ್ಪಿದ್ದು ಬೆಂಗಳೂರಿನಲ್ಲಿ 40,000 ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. ಈಗ ಕೊರೋನಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಮತ್ತೆ ಇವತ್ತು ರಾಜ್ಯದಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ. ರಾಜ್ಯದಲ್ಲಿ ಇವತ್ತು 12,000 ಕೊರೋನಾ ಕೇಸಸ್ ದಾಖಲಾಗಿದೆ. ರಾಜ್ಯದಲ್ಲಿ ಇದೀಗ ಪಾಸಿಟಿವಿಟಿ ದರ ಶೇಕಡಾ 6.33ಕ್ಕೆ ಏರಿಕೆಯಾಗಿರುವಂತದ್ದು. ಬೆಂಗಳೂರಿನಲ್ಲೇ 9,020 ಕೊರೋನಾ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಸೋಂಕಿತರು ಸಾವನ್ನಪ್ಪಿದ್ದು ಬೆಂಗಳೂರಿನಲ್ಲಿ ಇದೀಗ 40,000 ಸಕ್ರಿಯ ಪ್ರಕರಣಗಳಿವೆ. ಒಂದ್ ರೀತಿಯಾಗಿ ದಿನದಿಂದ ದಿನಕ್ಕೆ ಜನಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ 40,000 ಸಕ್ರಿಯ ಪ್ರಕರಣಗಳಿದೆ. ಇನ್ನು 901 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರೆ ರಾಜ್ಯದಲ್ಲಿ 4 ಸೋಂಕಿತರು ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ 49,602 ಸಕ್ರಿಯ ಕೊರೋನಾ ಕೇಸಸ್ಗಳು ಈಗ ಇರುವಂತದ್ದು. ಪಾಸಿಟಿವಿಟಿ ರೇಟ್ ಕೂಡ ತೋರಿಸ್ತಾ ಇದ್ದೀವಿ, ಶೇಕಡಾ 6.33ಕ್ಕೆ ಏರಿಕೆಯಾಗಿರುವಂತದ್ದು. ಒಂದ್ ರೀತಿಯಾಗಿ ಭಯದ ಜೊತೆಗೆ ಆತಂಕದ ವಾತಾವರಣ ಕೂಡ ದಿನದಿಂದ ದಿನಕ್ಕೆ ನಿರ್ಮಾಣ ಆಗ್ತಾ ಇದೆ. ಸರ್ಕಾರ ಕೂಡ ಇದನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಕೂಡ ಹೇರಿರುವಂತದ್ದು. ಸೊ ಆದರೂ ಕೂಡ ಇವತ್ತು ಇಷ್ಟು ಪ್ರಮಾಣದಲ್ಲಿ ಕೇಸಸ್ಗಳು ದಾಖಲಾಗಿರುವಂತದ್ದು ನಿಜಕ್ಕೂ ಒಂದ್ ರೀತಿಯಾಗಿ ಆತಂಕ ಮೂಡಿಸುವಂತಹ ಸಂಗತಿಯಾಗಿರುವಂತದ್ದು. ಬೆಂಗಳೂರಿನಲ್ಲೇ ಇವತ್ತು 9,020 ಕೊರೋನಾ ಕೇಸಸ್ಗಳು ದಾಖಲಾಗಿದೆ. ಸರ್ಕಾರ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ವೀಕೆಂಡ್ ಕರ್ಫ್ಯೂ ಮಾಡಿದ್ರು ಅಥವಾ ನೈಟ್ ಕರ್ಫ್ಯೂ ಮಾಡಿದ್ರು ಕೂಡ ಸೊ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಇದೀಗ ಒಂದ್ ಕಡೆ ಇದೀಗ ಕಾಂಗ್ರೆಸ್ನವರ ಪಾದಯಾತ್ರೆ ಕೂಡ ಸಾಕಷ್ಟು ಆತಂಕವನ್ನ ಕ್ರಿಯೇಟ್ ಮಾಡಿರುವಂತದ್ದು. ಈಗ ಇದರಿಂದ ಇನ್ನೆಷ್ಟು ಕೊರೋನಾ ಕೇಸಸ್ಗಳು ದಾಖಲಾಗುತ್ತೆ ಮುಂದೆ ನಾವು ಕಾದ್ ನೋಡ್ಬೇಕಾಗತ್ತೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.